ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಶಂಕರ ಅಕಾಡೆಮಿ ಶಿಕಾರಿಪುರ ಸೊ ಸ್ನೇಹಿತರೆ ಇವತ್ತೊಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳು ಏನಿಲ್ಲ ಸೈಂಟಿಸ್ಟ್ ಅವ್ರು ಏನೇನು ಇನ್ವೆನ್ಷನ್ಸ್ ಮಾಡಿದ್ದಾರೆ ಅವ್ರೇನು ಕೊಡುಗೆಗಳಿದೆ ಅದರ ಮೇಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ ಎಲ್ಲ ಎಮ್ ಸಿ ಕು ಕ್ವಶನ್ಸ್ಗಳನ್ನು ಎಂಜಾಯ್ ಮಾಡಿ ಸಾಧನ ಶಂಕರ ಅಕಾಡೆಮಿ ಜೊತೆಗೆ ನೀವು ಏರಿ ಅದಕ್ಕೆ ಸಹಕಾರನೂ ಕೊಡಿ ಅಂತ ಹೇಳ್ತಾ ಸೊ ಫಸ್ಟ್ ಕ್ವಶನ್ಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ ನೋಡಿ ಇಲ್ಲಿ ಫಸ್ಟ್ ಕ್ವೆಶನ್ಸ್ ಇದೆ ಭಾರತದ ರಾಸಾಯನಶಾಸ್ತ್ರದ ಪಿತಾಮಹ ಯಾರು ನೋಡಿ ಎಕ್ಸಾಮಲ್ಲಿ ನಾವು ಹೋದಾಗ ಇಂತಹ ಒಂದು ಪ್ರಶ್ನೆ ಬಂದರೆ ನಮಗೆ ಒಂಥರ ಟೆನ್ಷನ್ ಆಗಿಬಿಡತ್ತೆ ಯಾಕಂದರೆ ಆ ಪ್ರಶ್ನೆಯ ಲೈನ್ ಇರ್ತಕ್ಕಂಥದ್ದು ತುಂಬ ಈಸಿ ಬಟ್ ಆ ಕಂಟೆಂಟನ್ನು ನಾವು ಸರಿಯಾಗಿ ಅನಾಲಿಸಿಸ್ ಮಾಡಿರಲ್ಲ ಒಂದು ಎಲ್ಲಿ ರಾಸಾಯನಶಾಸ್ತ್ರ ಎಂಬ ಪದವನ್ನು ಕೊಟ್ಟಂಥ ವಿಜ್ಞಾನಿ ಅಂದರೆ ಕೆಮಿಸ್ಟ್ರಿ ದಟ್ ವರ್ಡ್ ಈಸ್ ಗಿವನ್ ಬೈ ಅಂತ ಕೇಳಿದ್ರೆ ರಾಬರ್ಟ್ ಬಾಯ್ಲ್ ಸಿಕ್ಸ್ಟೀನ್ ಸಿಕ್ಸ್ಟಿ ಒನ್ ಸೊ ಸ್ನೇಹಿತರೆ ಈ ರಾಸಾಯನಶಾಸ್ತ್ರ ಇದೆಯಲ್ವಾ ಈ ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಾಚೀನ ರಾಸಾಯನಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತ ಕೇಳಿದರೆ ಮುಸಾಫರ್ ಜಬೀರ್ ಇಬನ್ ಹಯನ್ ಅಂದರೆ ಇವನು ಮುಸ್ಲಿಮ್ಸ್ ಇವನು ಆನ್ಸಿಯಂಟ್ ಕೆಮಿಸ್ಟ್ರಿಯ ಫಾದರ್ ಈಗ ಮಾಡರ್ನ್ ರಾಸಾಯನಶಾಸ್ತ್ರ ಮಾಡರ್ನ್ ಕೆಮಿಸ್ಟ್ರಿ ಆಧುನಿಕ ರಾಸಾಯನಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ ಲಿವರೆಂಟ್ ಡಿ ಲಾವೋಸಿಯರ್ ಹಾಗಾದರೆ ಭಾರತದ ರಾಸಾಯನಶಾಸ್ತ್ರದ ಪಿತಾಮಹ ಯಾರು ಸೊ ಸಿಂಪಲ್ ಸ್ನೇಹಿತರೆ ಭಾರತದ ರಾಸಾಯನಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತ ಕೇಳಿದರೆ ಪಿ ಸಿ ರಾಯ್ ಪ್ರಫುಲ್ಲ ಚಂದ್ರ ರಾಯ್ ಅಂತ ಸ್ನೇಹಿತರೆ ಇವರೊಬ್ಬರು ಈ ಬಂಗಾಳದಲ್ಲಿ ಪ್ರಾಧ್ಯಾಪಕರಾಗಿರ್ತಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ಇವರು ದ ಹಿಸ್ಟರಿ ಆಫ್ ಹಿಂದೂ ಕೆಮಿಸ್ಟ್ರಿ ಅಂತಕ್ಕಂಥ ಪುಸ್ತಕನ ಬರೀತಾರೆ ಸಿಲ್ವರ್ ನೈಟ್ರೇಟನ್ನು ಮೊಟ್ಟ ಮೊದಲ ಬಾರಿಗೆ ತಯಾರಿಸ್ತಾರೆ ಅಷ್ಟೇ ಅಲ್ಲ ದ ಬೆಂಗಾಲ್ ಕೆಮಿಕಲ್ ಫಾರ್ಮಟಿಕಲ್ಸ್ ಅಂತಕ್ಕಂತಹ ಮೊಟ್ಟ ಮೊದಲ ಔಷಧಿ ಕಂಪನಿಯನ್ನು ಇವರು ಸ್ಥಾಪನೆ ಮಾಡ್ತಾರೆ ಅಲ್ಲಿಂದ ಏನು ಬರುತ್ತೆ ಆ ಆದಾಯನ ಎಲ್ಲ ಇಲ್ಲಿ ನಮ್ಮ ಭಾರತದಲ್ಲಿ ಆಧುನಿಕ ಪ್ರಯೋಗ ಪ್ರಯೋಗಾಲಯಗಳನ್ನು ಮಾಡಿ ಸೊ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಆ ಪ್ರಯೋಗಾಲಯಗಳಲ್ಲಿ ಅವರಿಗೆ ಅಧ್ಯಯನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಹಾಗಾಗಿ ಅಲ್ಲಿನ ವಿದ್ಯಾರ್ಥಿಗಳು ಇವರಿಗೆ ಪಿ ಸಿ ರಾಯ್ ಅನ್ನೋ ಬದಲು ಆಚಾರ್ಯ ಪ್ರಫುಲ್ಲ ಚಂದ್ರ ರಾಯ್ ಅಂತ ಕರೀತಾರೆ ಸ್ನೇಹಿತರೆ ಇಂಥ ಒಬ್ಬ ದಿಟ್ಟ ವ್ಯಕ್ತಿ ನಮ್ಮ ಭಾರತದ ರಾಸಾಯನಶಾಸ್ತ್ರದ ಪಿತಾಮಹ ಪಿ ಸಿ ರಾಯ್ ತಮಿಳರಿಗೂ ಇದೆ ವೆಂಕಟರಾಮನ್ ರಾಮಕೃಷ್ಣನ್ ಎರಡು ಸಾವಿರದ ಒಂಬತ್ತರಲ್ಲಿ ಈ ರೈಬೋಜೋಮ್ಗಳ ರಚನೆ ಮತ್ತು ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೊಬೆಲ್ ಪಾರಿತೋಷಕವನ್ನು ಪಡ್ಕೊಳ್ತಾರೆ ಇವರು ಪ್ರಸ್ತುತವಾಗಿ ಎಲ್ಲಿರ್ತಾರೆ ಅಂದರೆ ಇರ್ತಾರೆ ಆದರೆ ಇವರು ಬಾರ್ನಿ ಎಲ್ಲಪ್ಪ ಅಂತ ಕೇಳಿದ್ರೆ ಭಾರತದಲ್ಲಿ ಹುಟ್ಟಿ ಅಮೆರಿಕದ ಪೌರತ್ವವನ್ನು ಪಡ್ಕೊಂಡಿರ್ತಕ್ಕಂಥ ವೆಂಕಟರಾಮನ್ ರಾಮಕೃಷ್ಣನ್ ಇವರೇನಿದ್ದಾರೆ ಇವರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ನೊಬೆಲ್ ಪಾರಿತೋಷಕ ಸಿಕ್ಕಿದೆ ಸ್ನೇಹಿತರೆ ಇಷ್ಟು ನಾಲ್ಕು ಆಪ್ಷನ್ಸ್ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಶ್ನೆಗಳು ಬರ್ಬೋದು ನೋಡ್ಕೊಳ್ಳಿ ನೋಟ್ಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವೆಶನ್ಸ್ಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ ಸಾವಯವ ರಾಸಾಯನಶಾಸ್ತ್ರದ ಪಿತಾಮಹ ಯಾರು ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನಿದೆ ಆ ಆರ್ಗಾನಿಕ್ ಕೆಮಿಸ್ಟ್ರಿಯ ಪಿತಾಮಹ ಯಾರು ಅಂತ ಸೊ ಸ್ನೇಹಿತರೆ ಈ ರಾಸಾಯನಶಾಸ್ತ್ರವನ್ನು ನಾವು ಪ್ರಮುಖವಾಗಿ ಮೂರು ಭಾಗಗಳಾಗಿ ಮಾಡ್ತೀವಿ ಒಂದು ನಿರವಯ ರಾಸಾಯನಶಾಸ್ತ್ರ ಇನ್ನೊಂದು ಸಾವಯವ ರಾಸಾಯನಶಾಸ್ತ್ರ ಇನ್ನೊಂದು ಭೌತ ರಾಸಾಯನಶಾಸ್ತ್ರ ಸಾವಯವ ರಾಸಾಯನಶಾಸ್ತ್ರ ಅಂದರೆ ಅದಕ್ಕೆ ಈಗ ನಾವು ಪ್ರಸ್ತುತವಾಗಿ ಏನಂತ ಕರಿತೀವಿ ಅಂತ ಕೇಳಿದ್ರೆ ಕಾರ್ಬನಿಕ ರಾಸಾಯನಶಾಸ್ತ್ರ ಅಂತ ಕರಿತೀವಿ ಕಾರಣ ಸಾವಯವ ರಾಸಾಯನಶಾಸ್ತ್ರದಲ್ಲಿ ಕಾರ್ಬನ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಂಯುಕ್ತಗಳ ಬಗ್ಗೆ ಅಧ್ಯಯನ ಮಾಡೋದರಿಂದ ಇದಕ್ಕೆ ಸಾವಯವ ರಾಸಾಯನಶಾಸ್ತ್ರ ಮತ್ತು ಕಾರ್ಬನಿಕ ರಾಸಾಯನಶಾಸ್ತ್ರ ಅಂತಲೂ ಕರಿತೀವಿ ಸ್ನೇಹಿತರೆ ಈ ಸಾವಯವ ರಾಸಾಯನಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ ದ ಫೆಡ್ರಿಕ್ ಓಲರ್ ಸೊ ಸ್ನೇಹಿತರೆ ಅದರ ಜೊತೆಗೆ ಮತ್ತೆ ಕೆಲವೊಂದು ಆಪ್ಷನ್ಸ್ಗಳಿದೆ ನೋಡ್ಕೊಳ್ಳೋಣ ಈ ಕಾರ್ಬನನ್ನು ಹೊರತುಪಡಿಸಿ ಏನು ಸಂಯುಕ್ತಗಳಿದೆ ಅವುಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ವಿಭಾಗಕ್ಕೆ ನಿರವಯ ರಾಸಾಯನಶಾಸ್ತ್ರ ಅಂತ ಕರಿತೀವಿ ಇನ್ ಆರ್ಗನಿಕ್ ಕೆಮಿಸ್ಟ್ರಿ ಅಂತ ಕರಿತೀವಿ ಆ ಇನ್ ಆರ್ಗನಿಕ್ ಕೆಮಿಸ್ಟ್ರಿಯ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ಆಧುನಿಕ ರಾಸಾಯನಶಾಸ್ತ್ರದ ಪಿತಾಮಹ ಅವರೇ ನಿರವಯ ರಾಸಾಯನಶಾಸ್ತ್ರದ ಪಿತಾಮಹನು ಕೂಡ ಸ್ನೇಹಿತರೆ ಅವರ ಹೆಸರು ಲಿವೆರೆಂಟೆಡ್ ಡಿ ಲಾವೋಸಿಯರ್ ನಮ್ಮ ರಾಸಾಯನಶಾಸ್ತ್ರದಲ್ಲಿ ಬರ್ತಕ್ಕಂಥ ತತ್ವಗಳಿರ್ಬೋದು ನಿಯಮಗಳಿರ್ಬೋದು ಇವುಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ರಾಸಾಯನಶಾಸ್ತ್ರದ ವಿಭಾಗಕ್ಕೆ ನಾವು ಭೌತ ರಾಸಾಯನಶಾಸ್ತ್ರ ಫಿಸಿಕಲ್ ಕೆಮಿಸ್ಟ್ರಿ ಅಂತ ಕರಿತೀವಿ ಈ ಫಿಸಿಕಲ್ ಕೆಮಿಸ್ಟ್ರಿಯ ಪಾದರ್ ಯಾರಪ್ಪ ಅಂತ ಕೇಳಿದ್ರೆ ಅದರಲ್ಲಿ ಓಸ್ಟ್ ವರ್ಲ್ಡ್ ಹಾಗಾಗಿ ಇಲ್ಲಿ ರಾಸಾಯನ ಶಾಸ್ತ್ರದ ಪಿತಾಮಹ ಯಾರು ಸಾವಯವ ರಾಸಾಯನ ಶಾಸ್ತ್ರದ ಪಿತಾಮಹ ಯಾರು ನಿರವಯ ರಾಸಾಯನ ಶಾಸ್ತ್ರದ ಪಿತಾಮಹ ಯಾರು ಭೌತ ರಾಸಾಯನ ಶಾಸ್ತ್ರದ ಪಿತಾಮಹ ಯಾರು ಕ್ಲಿಯರ್ ಆಗಿದೆ ಅಂದ್ಕೊಂಡು ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ ನೋಡಿ ಇದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ಮತ್ತಷ್ಟೇ ಅಲ್ಲ ಎಕ್ಸಾಮಲ್ಲಿ ನಿಮ್ಮನ್ನು ಮೋಸ ಮಾಡ್ತಕ್ಕಂಥ ಪ್ರಶ್ನೆ ಹೈಡ್ರೋಜನನ್ನು ಹೆಸರಿಸಿದ ವಿಜ್ಞಾನಿ ಯಾರು ಸ್ವಲ್ಪ ಕ್ಲಿಯರಾಗಿ ನೋಡ್ಕೊಳ್ಳಿ ಹೈಡ್ರೋಜನನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿದ್ರೇ ಬೇರೆ ಕ್ವಶನ್ಸ್ ಇರುತ್ತೆ ಹೈಡ್ರೋಜನನ್ನು ಹೆಸರು ಕೊಟ್ಟಂಥ ವಿಜ್ಞಾನಿ ಯಾರು ಅಂತಾನೆ ಬೇರೆ ಕ್ವೆಶನ್ಸ್ ಇರುತ್ತೆ ಅಂದರೆ ಫಾದರೇ ಬೇರೆ ಇರ್ತಾನೆ ಬಟ್ ದಟ್ ನೇಮ್ ಇಸ್ ಗಿವನ್ ಬೈ ಆ ವರ್ಡನ್ನು ಕಾಯಿಂಡ್ ಮಾಡಿರ್ತಕ್ಕಂಥ ವಿಜ್ಞಾನಿನೇ ಬೇರೆ ಇರ್ತಾನೆ ಹಾಗಾಗಿ ನಿಮ್ಮ ತಲೆಲಿ ಈಗ ಏನೇನೋ ಆನ್ಸರ್ ಬರ್ತಾ ಇದೆ ಓಕೆ ಆನ್ಸರ್ ನೋಡ್ಕೊಳ್ಳಿ ಸಿಂಪಲ್ ಲಿವರೆಂಟ್ ಡಿ ಲಾವೋಸಿಯರ್ ಸೊ ಸ್ನೇಹಿತರೆ ಹೈಡ್ರೋಜನ್ ಆಕ್ಸಿಜನ್ ಇವುಗಳಿಗೆ ನಾಮಕರಣವನ್ನು ಮಾಡಿರ್ತಕ್ಕಂಥ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಲಿವರಿಂಟೆ ಡಿ ಲಾವೋಸಿಯರ್ ಆದರೆ ಹೈಡ್ರೋಜನನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದರೆ ಸರ್ ಹೆನ್ರಿ ಕ್ಯಾವೆಂಡಿಸ್ ಅದೇ ರೀತಿ ಆಕ್ಸಿಜನನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಜೋಸಫ್ ಪ್ರಿಸ್ಟ್ಲೆ ಹಾಗಾದರೆ ಆಕ್ಸಿಜನ್ ಕಂಡುಹಿಡಿದವನು ಜೋಸಫ್ ಪ್ರಿಸ್ಟ್ಲೆ ಹೈಡ್ರೋಜನ್ ಕಂಡುಹಿಡಿದವನು ಸರ್ ಹೆನ್ರಿ ಕ್ಯಾವೆಂಡೀಸ್ ಆದರೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅಂತ ಹೆಸರನ್ನು ಇಟ್ಟಂಥ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಲ್ಯೂಮಿಂಟ್ ಡಿ ಲಾವೋಸಿಯರ್ ರಾಬರ್ಟ್ ಬಾಯ್ಲ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ಇವನು ಕೆಮಿಸ್ಟ್ರಿ ಅಂತಕ್ಕಂಥ ಪದವನ್ನು ಕೊಡ್ತಾನೆ ಎಲಿಮೆಂಟ್ಸ್ ಧಾತು ಅಂತಕ್ಕಂಥ ಪದವನ್ನು ಕೊಟ್ಟಂಥ ಮಹಾಶ್ರೇಷ್ಠ ತತ್ವಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ರಾಬರ್ಟ್ ಬಾಯ್ಲ್ ಸೊ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಪ್ರಶ್ನೆ ಸಿಲಿಕಾನ್ ಇದು ಒಂದು ಧಾತು ಎಂದು ಮರಳಿಂದ ಅಂದರೆ ಸ್ಯಾಂಡಿಂದ ಮೊಟ್ಟ ಮೊದಲು ಸಿಲಿಕಾನನ್ನು ಬೇರ್ಪಡಿಸಿದ ವಿಜ್ಞಾನಿ ಯಾರು ನೋಡಿ ಪ್ರಾರಂಭದಲ್ಲಿ ಈ ಮರಳು ಅಂತಕ್ಕಂಥದ್ದೇ ಒಂದು ಧಾತು ಅಂತಕ್ಕಂಥ ಪರಿಕಲ್ಪನೆ ಇರುತ್ತೆ ಆ ಮರಳು ಅಂತಕ್ಕಂಥದ್ದು ಧಾತು ಅಲ್ಲ ಅದು ಒಂದು ಸಂಯುಕ್ತ ಆ ಮರಳು ಅಂತಕ್ಕಂಥ ಸಂಯುಕ್ತದಲ್ಲಿ ಸಿಲಿಕಾನ್ ಇದೆ ಅಂತ ಹೇಳಿ ಆ ಮರಳಿಂದ ಸಿಲಿಕಾನನ್ನು ಬೇರ್ಪಡಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದಾರೆ ಸೊ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆನ್ಸರ್ ನೋಡ್ಕೊಳ್ಳಿ ಜಾನ್ ಭರ್ಜಿಲಿಯಸ್ ಸೊ ಸ್ನೇಹಿತರೆ ಈ ಜಾನ್ ಭರ್ಜಿಲಿಯಸ್ ಅಂತಕ್ಕಂಥ ಮಹಾನ್ ವಿಜ್ಞಾನಿ ಇದಾನಲ್ಲ ಇವನು ಈ ಧಾತುಗಳೇನಿದ್ದಾವೆ ಈಗ ಪ್ರಸ್ತುತವಾಗಿರ್ತಕ್ಕಂಥ ನೂರ ಹದಿನೆಂಟು ಎಲಿಮೆಂಟ್ಸ್ಗಳೇನಿದ್ದಾವೆ ಈ ಧಾತುಗಳಿಗೆ ಸಂಕೇತಗಳನ್ನು ಕೊಟ್ಟಂಥ ಮಹಾನ್ ವಿಜ್ಞಾನಿ ಮತ್ತು ಆ ವಿಜ್ಞಾನಿ ಕೊಟ್ಟಂಥ ಸಂಕೇತಗಳನ್ನು ಇಂದೂ ಕೂಡ ನಾವು ಬಳಸ್ತಾ ಇದ್ದೀವಿ ಎಕ್ಸಾಂಪಲ್ ಹೈಡ್ರೋಜನ್ಗೆ ಹೆಚ್ ಹೀಲಿಯಮ್ಗೆ ಹೆಚ್ಚಿ ನಡೀಸ್ ಸೋಡಿಯಮ್ಗೆ ಎನ್ ಎ ಪೊಟಾಷಿಯಮ್ಗೆ ಕೆ ಈ ಥರ ಆ ಧಾತುಗಳಿಗೆ ಸಿಂಬಾಲಿಕಲ್ ರೆಪ್ರೆಸೆಂಟೇಷನ್ ಅಂದರೆ ಸಂಕೇತಗಳನ್ನು ಕೊಟ್ಟಂಥ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದರೆ ಜಾನ್ ಬರ್ಜಿಲಿಯಸ್ ಈ ಜಾನ್ ಬರ್ಜಿಲಿಯಸ್ ಅಂತಕ್ಕಂಥ ಮಹಾನ್ ವಿಜ್ಞಾನಿ ಎನ್ನಿದ್ದಾನೆ ಇವನೇ ಮರಳಿಂದ ಮೊಟ್ಟ ಮೊದಲು ಸಿಲಿಕಾನನ್ನು ಬೇರ್ಪಡಿಸ್ತಾ ತಮಗೆಲ್ಲ ಗೊತ್ತಿದೆ ಈಗ ಸಿಲಿಕಾನನ್ನು ಅತಿ ಹೆಚ್ಚು ಸಾಫ್ಟ್ವೇರ್ ಮಾಧ್ಯಮಗಳಲ್ಲಿ ಸಾಫ್ಟ್ವೇರ್ ಕ್ಷೇತ್ರಗಳಲ್ಲಿ ಜಾಸ್ತಿ ಬಳಸ್ತಾ ಇದ್ದೀವಿ ಈ ಸಿಲಿಕಾನನ್ನು ಬಳಸಿ ಅತಿ ಹೆಚ್ಚು ಸಾಫ್ಟ್ವೇರ್ ಮೃದು ಸಾಮಗ್ರಿಗಳನ್ನು ನಮ್ಮ ಭಾರತದ ಬೆಂಗಳೂರಲ್ಲಿ ತಯಾರಿಸ್ತಿದ್ದೀವಿ ಯಾಕೆಂದರೆ ಭಾರತದ ಬೆಂಗಳೂರಲ್ಲಿ ಆ ಮೃದು ಸಾಮಗ್ರಿಗಳನ್ನು ಆ ಸಿಲಿಕಾನ್ನ ಮೇಲೆ ಪ್ರಯೋಗ ಮಾಡಲಿಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ಉಷ್ಣಾಂಶ ಇದೆ ಹಾಗಾಗಿ ಆ ಭಾರತದಲ್ಲಿ ನಮ್ಮ ಕರ್ನಾಟಕದ ಬೆಂಗಳೂರಲ್ಲಿ ಅತಿ ಹೆಚ್ಚು ಸಿಲಿಕಾನ್ ಬೆಳೆಸಿ ಈ ಎಲೆಕ್ಟ್ರಾನಿಕ್ ಸಾಮಾನುಗಳನ್ನು ರೆಡಿ ಮಾಡ್ತಾ ಇರೋದ್ರಿಂದ ನಾವು ನಮ್ಮ ಭಾರತದ ಕರ್ನಾಟಕವನ್ನು ಸಿಲಿಕಾನ್ ಆರ್ ಬೆಂಗಳೂರಿನ ಸಿಲಿಕಾನ್ ಸಿಟಿ ಅಂತ ಕರಿತೀವಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಸೊ ಅದರ ಜೊತೆಗೆ ಹೆನ್ನಿಂಗ್ ಬಾಂಡ್ ಅಂತ ಇದೆ ಇವು ಏನು ಕತೆ ಸರ್ ಸೊ ಸ್ನೇಹಿತರೆ ಈ ಹೆನ್ನಿಂಗ್ ಬಾಂಡ್ ಅಂತಕ್ಕಂಥ ಮಹಾನ್ ವಿಜ್ಞಾನಿ ತನ್ನ ಮೂತ್ರದಿಂದ ಮೊಟ್ಟ ಮೊದಲು ರಂಜಕವನ್ನ ತಯಾರಿಸಿದ ಮಹಾನ್ ವಿಜ್ಞಾನಿ ಕಾಂಪಿಟಿವ್ ಎಕ್ಸಾಮ್ ಅಲ್ಲಿ ಬರಬಹುದು ನೂರ ಹದಿನೆಂಟು ಧಾತುಗಳಲ್ಲಿ ಮೊಟ್ಟ ಮೊದಲು ಆವಿಷ್ಕಾರ ಮಾಡಿದ ಕಂಡುಹಿಡಿದ ಧಾತು ಯಾವುದು ಅಂತ ಕೇಳಿದ್ರೆ ರಂಜಕ ಆ ರಂಜಕವನ್ನ ತನ್ನದೇ ಆಗಿರತಕ್ಕಂಥ ಮೂತ್ರದಿಂದ ಮೊಟ್ಟ ಮೊದಲು ತಯಾರಿಸಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಹೆನ್ರಿ ಹೆನ್ನಿಂಗ್ ಬಾಂಡ್ ಸ್ನೇಹಿತರೆ ತಮಗೆ ಆಲ್ರೆಡಿ ಗೊತ್ತಿದೆ ಆಂಟೋನಿ ಲಾವೋಸಿಯರ್ ನಾನು ಆಗಲೇ ಹೇಳಿರೋದು ಲಿವರಿಂಟ್ ಡಿ ಲಾವೋಸಿಯರ್ ಆಂಟೋನಿ ಲಾವೋಸಿಯರ್ ಈ ಗಂಧಕ ಇದೆಯಲ್ವ ಸಲ್ಫರ್ ಸಲ್ಫರ್ ಇದು ಒಂದು ಧಾತು ಎಂದು ಹೇಳಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಆಂಟೋನಿ ಲಾವೋಸಿಯರ್ ಅದ್ರ ಜೊತೆಗೆ ಮೈಕಲ್ ಫ್ಯಾರಡೆ ಇದೆ ಸ್ನೇಹಿತರೆ ಮೈಕಲ್ ಫ್ಯಾರಡೆ ಈಗೇನು ಘಮ 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 ವಾಸನೆಯನ್ನು ಕೊಡ್ತಾ ಇರತಕ್ಕಂಥ ಹೈಡ್ರೋಕಾರ್ಬನ್ಗಳಿದೆ ಆ ಹೈಡ್ರೋಕಾರ್ಬನ್ಗೆ ಆರೋಮೆಟಿಕ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ ಆ ಹೈಡ್ರೋಕಾರ್ಬನ್ನ ಮೊದಲ ಸದಸ್ಯ ಬೆಂಜೀನ್ ಈ ಬೆಂಜೀನನ್ನು ತಿಮಿಂಗಿಲದ ಕೊಬ್ಬಿನ ಎಣ್ಣೆಯಿಂದ ಮೊಟ್ಟ ಮೊದಲು ಆವಿಷ್ಕಾರ ಮಾಡಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಮೈಕಲ್ ಫ್ಯಾರಡೆ ಸೊ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಆವರ್ತಕ ಕೋಷ್ಟಕದ ಜನಕ ಯಾರು ಹೂ ಇಸ್ ಫಾದರ್ ಆಫ್ ಪಿರಿಯಾಡಿಕ್ ಟೇಬಲ್ ನೋಡಿಸ್ತಾ ಇದ್ರೆ ಇಲ್ಲಿ ನೂರ ಹದಿನೆಂಟು ಧಾತುಗಳು ಪ್ರಸ್ತುತವಾಗಿದ್ದಾವೆ ಪ್ರಾರಂಭದಲ್ಲಿ ಮೂವತ್ತೆರಡು ಧಾತುಗಳಿದ್ವು ಆಮೇಲೆ ಐವತ್ತಾರು ಧಾತುಗಳು ಆದವು ಆಮೇಲೆ ಅರವತ್ತೆರಡು ಧಾತುಗಳು ಇತರ ಧಾತುಗಳ ಪಟ್ಟಿ ಬೆಳೀತಾ ಬೆಳೀತಾ ಹೋದ ಹಾಗೆ ಅವುಗಳನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಇಡಬೇಕು ಅಂತ ವಿಜ್ಞಾನಿಗಳ ಕೂಗು ಸ್ಟಾರ್ಟ್ ಆಯಿತು ಆ ಕೂಗಿನ ಫಲವಾಗಿ ಅನೇಕ ವಿಜ್ಞಾನಿಗಳ ಒಂದು ವರ್ಕ್ ಮಾಡಿರ್ತಕ್ಕಂತಹ ಫಲವಾಗಿ ಈ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಆವರ್ತಕ ಕೋಷ್ಟಕ ಹುಟ್ಟುಕೊಳತ್ತೆ ಸ್ನೇಹಿತರೆ ಹಾಗಾದರೆ ಪ್ರಾರಂಭದಲ್ಲಿ ಆವರ್ತಕ ಕೋಷ್ಟಕವನ್ನು ಜೋಡಿಸಲಿಕ್ಕೆ ಹೋದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ವೂಲ್ಫ್ ಗ್ಯಾಂಗ್ ಡೊಬೈರ್ನರ್ ಇವನು ಪ್ರಾರಂಭದಲ್ಲಿ ತ್ರಿವಳಿ ನಿಯಮಗಳನ್ನು ಮಂಡಿಸಿ ಮೊಟ್ಟ ಮೊದಲು ಆವರ್ತಕ ಕೋಷ್ಟಕವನ್ನು ಜೋಡಿಸಲಿಕ್ಕೆ ಹೋಗ್ತಾನೆ ಬಟ್ ಇವನಿಂದ ಜೋಡಿಸ್ಲಿಕ್ಕೆ ಆಗಲ್ಲ ಅವನಂತರ ಮತ್ತೊಬ್ಬ ವಿಜ್ಞಾನಿ ಬರ್ತಾನೆ ನ್ಯೂ ಲ್ಯಾಂಡ್ ಅಂತ ಈ ನ್ಯೂ ಲ್ಯಾಂಡ್ ಅಷ್ಟಕಗಳ ನಿಯಮವನ್ನು ಮಂಡಿಸಿ ಇವನು ಕೂಡ ಏನು ಮಾಡ್ತಾನೆ ಆ ಸಂದರ್ಭದಲ್ಲಿ ಧಾತುಗಳನ್ನು ಜೋಡಿಸ್ಲಿಕ್ಕೆ ಹೋಗ್ತಾನೆ ಆದರೆ ಇವನಿಂದನೂ ಕೂಡ ಧಾತುಗಳನ್ನು ಜೋಡಿಸಲಿಕ್ಕೆ ಆಗಲ್ಲ ಇವನು ಕೂಡ ಫೇಲೂರ್ ಆಗ್ತಾನೆ ಹಾಗಾದರೆ ನಮ್ಮ ಉಲ್ಫ್ ಗ್ಯಾಂಗ್ ಡೊಬೈರ್ನರ್ ಇರ್ಬೋದು ನ್ಯೂಲ್ಯಾಂಡ್ ಇರ್ಬೋದು ನೆಕ್ಸ್ಟ್ ನಮ್ಮ ಆವರ್ತಕ ಕೋಷ್ಟಕದ ಜನಕ ಅಂತ ಏನು ಕರಿತೀವಿ ಡಿಮಿಟ್ರಿ ಮೆಂಡಲಿವ್ ಇರ್ಬೋದು ಇವರೆಲ್ಲರೂ ಕೂಡ ಈ ಧಾತುಗಳನ್ನು ಜೋಡಿಸಲಿಕ್ಕೆ ಹೋಗ್ತಾರೆ ಯಾವ ಆಧಾರದ ಮೇಲೆ ಧಾತುಗಳನ್ನು ಜೋಡಿಸ್ತಾರೆ ಅಂದರೆ ಪರಮಾಣು ರಾಶಿಯ ಆಧಾರದ ಮೇಲೆ ಧಾತುಗಳನ್ನು ಜೋಡಿಸ್ತಾರೆ ಪರಮಾಣು ರಾಶಿಯ ಆಧಾರದ ಮೇಲೆ ತ್ರಿವಳಿ ನಿಯಮವನ್ನು ಮಂಡಿಸಿ ಉಲ್ಫ್ ಗ್ಯಾಂಗ್ ಡೊಬೈರ್ನರ್ ಫೇಲ್ಯೂರ್ ಆಗ್ತಾನೆ ಸೊ ಸ್ನೇಹಿತರೆ ಪರಮಾಣು ರಾಶಿಯ ಆಧಾರದ ಮೇಲೆ ಧಾತುಗಳನ್ನು ಅಷ್ಟಕ ನಿಯಮಗಳ ಆಧಾರದ ಮೇಲೆ ಜೋಡಿಸಿ ನಮ್ಮ ನ್ಯೂಲ್ಯಾಂಡು ಕೂಡ ಫೇಲ್ಯೂರ್ ಆಗ್ತಾನೆ ನೆಕ್ಸ್ಟ್ ಒಬ್ಬ ಬ್ಯೂಟಿಫುಲ್ ರಷ್ಯನ್ ಶಾಲಾ ಶಿಕ್ಷಕ ಬರ್ತಾನೆ ಅವನ ಹೆಸರು ಡಿಮಿಟ್ರಿ ಮೆಂಡಲ್ಯೂ ಇವನು ಪರಮಾಣು ರಾಶಿಯ ಆಧಾರದ ಮೇಲೆ ಮೆಂಡಲ್ಯೂ ಅಂತಕ್ಕಂಥ ನಿಯಮವನ್ನು ಕೊಟ್ಟು ತನ್ನದೇ ಆಗಿರತಕ್ಕಂಥ ರೂಲ್ಸ್ನ ಮೇಲೆ ಆ ಸಂದರ್ಭದಲ್ಲಿರತಕ್ಕಂಥ ಅರವತ್ತೆರಡು ಧಾತುಗಳನ್ನು ಜೋಡಿಸಿ ಆವರ್ತಕ ಕೋಷ್ಟಕದ ಜನಕನಾಗಿ ಹೋಗ್ತಾನೆ ಸ್ನೇಹಿತರೆ ಹಾಗಾಗಿ ಆವರ್ತಕ ಕೋಷ್ಟಕದ ಜನಕ ಯಾರಪ್ಪ ಅಂತ ಕೇಳಿದ್ರೆ ಡಿಮಿಟ್ರಿ ಮೆಂಡಲ್ಯೂ ಆದರೆ ಪ್ರಸ್ತುತವಾಗಿ ನಾವು ಬಳಸ್ತಾ ಇರತಕ್ಕಂಥ ಏನು ಆವರ್ತಕ ಕೋಷ್ಟಕ ಇದೆ ಅದು ಮೆಂಡಲ್ಯೂನ ಆವರ್ತಕ ಕೋಷ್ಟಕ ಅಲ್ಲ ಯಾಕೆ ಅಂದರೆ ಈ ಮೆಂಡಲ್ಯು ತನ್ನ ಆವರ್ತಕ ಕೋಷ್ಟಕವನ್ನು ಮಂಡಿಸಿದ ನಂತರ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪರಿಕಲ್ಪನೆ ಮತ್ತೊಂದು ಕಾನ್ಸೆಪ್ಟ್ ಕೆಮಿಸ್ಟ್ರಿಯಲ್ಲಿ ಬಂದ್ಬಿಡುತ್ತೆ ಆ ಕಾನ್ಸೆಪ್ಟ್ ಯಾವುದಪ್ಪ ಅಂತ ಕೇಳಿದರೆ ಐಸೋಟೋಪ್ಸ್ ಸಮಸ್ಥಾನಿಗಳು ಈ ಸಮಸ್ಥಾನಿ ಕಾನ್ಸೆಪ್ಟಲ್ಲಿ ಈ ಫೆಡ್ರಿಕ್ಸ್ ವಡ್ಡಿ ಅಂತಕ್ಕಂಥ ಮಹಾನ್ ವಿಜ್ಞಾನಿ ಏನು ಹೇಳಿಬಿಡ್ತಾನೆ ಅಂದರೆ ಒಂದು ಧಾತುವಿಗೆ ಬೇರೆ ಬೇರೆ ಪರಮಾಣು ರಾಶಿ ಇರುತ್ತೆ ಅಂತ ಹೇಳಿಬಿಡ್ತಾನೆ ಯಾಕಂದರೆ ಇಲ್ಲಿ ನಮ್ಮ ಡೊಬೈನರ್ ಇರ್ಬೋದು ನ್ಯೂಲ್ಯಾಂಡ್ ಇರ್ಬೋದು ಮೆಂಡಲ್ಯ್ ಇರ್ಬೋದು ಇವರೆಲ್ಲ ಪರಮಾಣು ರಾಶಿ ಆಧಾರದ ಮೇಲೆ ಧಾತುಗಳನ್ನು ಜೋಡಿಸ್ತಾರೆ ಆದರೆ ಈ ಫೆಡ್ರಿಕ್ಸ್ ಸೊಡ್ಡಿ ಸಮಸ್ತಾನಿ ಎಂಬ ಪರಿಕಲ್ಪನೆಯಲ್ಲಿ ಒಂದು ಧಾತುವಿಗೆ ಬೇರೆ ಬೇರೆ ಪರಮಾಣು ರಾಶಿ ಇರತ್ತೆ ಅಂತ ಹೇಳಿಬಿಡ್ತಾನೆ ಯಾವಾಗ ಒಂದು ಧಾತುವಿಗೆ ಬೇರೆ ಬೇರೆ ಪರಮಾಣು ರಾಶಿ ಇರುತ್ತೆ ಅಂದಾಗ ನಮ್ಮ ಮೆಂಡಲಿನ ಆವರ್ತಕ ಕೋಷ್ಟಕನೂ ಕೂಡ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಅವನ ಆವರ್ತಕ ಕೋಷ್ಟಕ ಶಕ್ತಿ ಕಳ್ಕೊಳ್ಳೋದು ಬ್ಯಾಡ ಅವನು ತುಂಬ ಮೇಧಾವಿ ಅವನು ತುಂಬ ಲೆಕ್ಕಾಚಾರ ಮಾಡಿ ಆವರ್ತಕ ಕೋಷ್ಟಕವನ್ನು ಮಾಡಿದಾನೆ ಇಲ್ಲಿ ಪರಮಾಣು ರಾಶಿಯ ಬದಲು ಪರಮಾಣು ಸಂಖ್ಯೆಯನ್ನು ಬಳಸಿ ಅಂತ ನಮ್ಮ ಹೆನ್ರಿ ಮೋಸ್ಲಿ ಅಂತಕ್ಕಂಥ ಮಹಾನ್ ವಿಜ್ಞಾನಿ ಈ ಪರಮಾಣು ಸಂಖ್ಯೆಯ ಆಟೋಮಿಕ್ ನಂಬರ್ದ ಕೊಡುಗೆಯನ್ನು ಕೊಡ್ತಾನೆ ಸ್ವಲ್ಪ ಮಾಡಿಫೈಡ್ ಆಗುತ್ತೆ ನಮ್ಮ ಮೆಂಡಲ್ಯೂನ ಆವರ್ತಕ ಕೋಷ್ಟಕ ಪರಮಾಣು ರಾಶಿಯ ಬದಲು ಪರಮಾಣು ಸಂಖ್ಯೆ ಅದರೊಳಗಡೆ ಸೇರಿಕೊಳ್ಳುತ್ತೆ ಹಾಗಾಗಿ ಪ್ರಸ್ತುತವಾಗಿ ನಾವು ಬಳಸ್ತಾ ಇರತಕ್ಕಂಥ ಆವರ್ತಕ ಕೋಷ್ಟಕ ಯಾರ್ದು ಅಂತ ಕೇಳಿದ್ರೆ ಮೋಸ್ಲೆ ಆದರೆ ಆವರ್ತಕ ಕೋಷ್ಟಕದ ಜನಕ ಯಾರು ಅಂತ ಕೇಳಿದ್ರೆ ಲಿಮಿಟ್ರಿ ಮೆಂಡಲು ಸ್ನೇಹಿತರೆ ಕ್ಲಿಯರ್ ಆಗಿದೆ ಅಂದ್ಕೋತೀನಿ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಹಾಗರೆ ಸಾಬೂನನ್ನು ಕಂಡುಹಿಡಿದ ಮಹಾನ್ ವಿಜ್ಞಾನಿ ಯಾರು ಅಂತ ಸರ್ ಸಾಬೂನನ್ನು ಯಾರು ಹಿಡಿದ್ರು ನಮಗೆಲ್ಲ ಗೊತ್ತಿದೆ ನೋಡಿ ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಕ್ಕಂಥ ಸೋಪ್ ಯಾವುದಪ್ಪ ಅಂತ ಕೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ ಲೈಫ್ ವೈ ಎಲ್ಲಿದೆಯೋ ಅಲ್ಲಿದೆಯೋ ಆರೋಗ್ಯ ನಮ್ಮ ಜಗತ್ತಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಕ್ಕಂಥ ಸಾಬೂನ್ ಯಾವುದಪ್ಪ ಅಂತ ಕೇಳಿದ್ರೆ ಡೌ ಹಾಗಾದ್ರೆ ಈ ಸಾಬೂನ್ ಅಂತಕ್ಕಂಥದ್ದು ಮೊಟ್ಟ ಮೊದಲು ಯಾರು ತಯಾರಿಸಿದ ಯಾವ ಸಾಧನದಲ್ಲಿ ತಯಾರಿಸಿದಾ ಸೊ ಸಿಂಪಲ್ ಆ ಸಾಬೂನನ್ನು ತಯಾರಿಸ್ತಕ್ಕಂಥ ವಿಧಾನಕ್ಕೆ ನಾವು ಕೆಟಲ್ ವಿಧಾನ ಅಂತ ಕರಿತೀವಿ ಈ ಕೆಟಲ್ ವಿಧಾನದ ಮೂಲಕ ಮೊಟ್ಟ ಮೊದಲು ಸಾಬೂನನ್ನು ತಯಾರಿಸಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಕಾರ್ಲ್ ವೀಲ್ ಹೆಲ್ಮ್ ಶಿಲೆ ಸ್ನೇಹಿತರೆ ಈ ಕಾರ್ಲ್ ವೀಲ್ ಹೆಲ್ಮ್ ಶಿಲೆ ಅಂತಕ್ಕಂಥ ಮಹಾನ್ ವಿಜ್ಞಾನಿ ಮೊಟ್ಟ ಮೊದಲು ಸಾಬೂನನ್ನು ತಯಾರಿಸ್ತಾನೆ ಸಾಬೂನ್ ಬಗ್ಗೆ ಸಾಧನಶಂಕರ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಎಲ್ಲ ಸಾಬೂನ್ ಬಗ್ಗೆ ಇರತಕ್ಕಂಥ ಕಾನ್ಸೆಪ್ಟನ್ನು ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಆ ವಿಡಿಯೋನ ಸರ್ಚ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಪಿ ಸಿ ರಾಯ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸಿಲ್ವರ್ ನೈಟ್ ರೀಟರ್ ಕಂಡುಹಿಡಿದ ಭಾರತದ ರಾಸಾಯನ ಶಾಸ್ತ್ರದ ಪಿತಾಮಹ ನೆಕ್ಸ್ಟ್ ಒನ್ ಆಫ್ ದ ಪ ಯಾವುದು ನಮ್ಮ ಪೌಲ್ ಹರ್ಮನ್ ಮುಲ್ಲರ್ ಸೊ ಸ್ನೇಹಿತರೆ ತಮ್ಮ ಬಯೋ ಬಯೋಮ್ಯಾಗ್ನಿಫಿಕೇಶನ್ ಎನ್ವಾರನ್ಮೆಂಟಲ್ ಇಶ್ಯೂಸ್ಗೆ ಸಂಬಂಧಪಟ್ಟಂಥ ವಿಡಿಯೋ ಮಾಡಿದ್ದೀನಿ ಅಲ್ಲಿ ಜೈವಿಕ ಸಂವೋಧನೆಗೆ ಒಳಗಾಗ್ತಾ ಇರತಕ್ಕಂಥ ಮಾಲಿನ್ಯಕಾರಕ ಯಾವುದಪ್ಪ ಅಂತ ಕೇಳಿದರೆ ಡಿ ಡಿ ಟಿ ಈ ಡಿ ಡಿ ಟಿ ಕೀಟನಾಶಕವನ್ನು ಕಂಡಿಡಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದರೆ ಪೌಲ್ ಹಾರ್ಮನ್ ಮುಲ್ಲರ್ ಹಾಗಾಗಿ ಸಾಬೂನನ್ನು ಕಂಡಿಡಿದ ವಿಜ್ಞಾನಿ ಯಾರು ಅಂತ ಕೇಳಿದರೆ ಶಿಲೆ ಡಿ ಡಿ ಟಿಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದರೆ ಮುಲ್ಲರ್ ಅದೇ ರೀತಿ ಸಿಲ್ವರ್ ನೈಟ್ ನೆಕ್ಸ್ಟ್ ಆಧುನಿಕ ನಮ್ಮ ಭಾರತದ ರಾಸಾಯನಿಕ ಶಾಸ್ತ್ರದ ಪಿತಾಮಹ ಯಾರು ಅಂತ ಕರಿತೀವಿ ಅಂತ ಕೇಳಿದ್ರೆ ದಟ್ ಇಸ್ ಪಿ ಸಿ ರಾಯ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದೆ ಸ್ನೇಹಿತರೆ ಹೀಲಿಯಂ ಅನಿಲವನ್ನು ಕಂಡುಹಿಡಿದ ಮಹಾನ್ ವಿಜ್ಞಾನಿ ಯಾರು ಹೀಲಿಯಂ ಅನಿಲ ತಮ್ಮೆಲ್ಲ ಗೊತ್ತಿದೆ ನಮ್ಮ ಆವರ್ತಕ ಕೋಷ್ಟಕದ ಹದಿನೆಂಟನೇ ವರ್ಗದ ಧಾತುಗಳು ನಮ್ಮ ಹೀಲಿಯಂ ಇರ್ಬೋದು ನೆಕ್ಸ್ಟ್ ನಿಯಾನ್ ಇರ್ಬೋದು ಆರ್ಗಾನ್ ಇರ್ಬೋದು ಕ್ರಿಪ್ಟಾನ್ ಇರ್ಬೋದು ಜನಾನ್ ಇರ್ಬೋದು ರೆಡಾನ್ ಇರ್ಬೋದು ಪ್ರಸ್ತುತವಾಗಿ ಓ ಗಣೇಶನ್ ಇರ್ಬೋದು ಇವೆಲ್ಲವೂ ಕೂಡ ಜಡ ಅನಿಲಗಳು ಜಡ ಅನಿಲಗಳಂದರೆ ಇವುಗಳಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ತಕ್ಕಂಥ ಅತ್ಯಂತ ಹೊರಕವಚದ ಎಲೆಕ್ಟ್ರಾನ್ಗಳು ಇರೋಲ್ಲ ಜೀರೋ ಇವೆಲ್ಲವೂ ಅಷ್ಟಕ ಸ್ಥಿತಿಯನ್ನು ಹೊಂದಿರತಕ್ಕಂಥ ಅನಿಲಗಳು ರಾಸಾಯನಿಕವಾಗಿ ಜಡ ಆಗಿರತಕ್ಕಂಥ ಅನಿಲಗಳು ಹಾಗಾಗಿ ರಾಸಾಯನಿಕವಾಗಿ ಜಡ ಆಗಿರೋದ್ರಿಂದ ಇದಕ್ಕೆ ಇನ್ನರ್ಟ್ ಗ್ಯಾಸಸ್ ಅಂತ ಕರಿತೀವಿ ನೆಕ್ಸ್ಟ್ ಅಷ್ಟೇ ಅಲ್ಲ ಇವುಗಳ ಅತ್ಯಂತ ಹೊರಕವಚದ ಏನು ವೇಲೆನ್ಸಿ ಇದೆ ಅಷ್ಟಕ ರೂಪವನ್ನು ಪಡ್ಕೊಂಡಿರೋದ್ರಿಂದ ಇದಕ್ಕೆ ಅಷ್ಟಕ ಗುಂಪಿನ ಧಾತುಗಳು ಅಂತಲೂ ಕೂಡ ಕರಿತೀವಿ ಅಷ್ಟೇ ಅಲ್ಲ ಈ ಧಾತುಗಳನ್ನು ಸಾಮಾನ್ಯವಾಗಿ ಗಾಳಿಯಿಂದ ಆವಿಷ್ಕಾರ ಮಾಡಿದ್ರಿಂದ ಈ ಹದಿನೆಂಟನೇ ವರ್ಗದ ಜಡ ಅನಿಲಗಳನ್ನು ಈರೋ ಜನ್ಸ್ಗಳು ಅಂತ ಕರಿತೀವಿ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಈ ಜಡ ಅನಿಲಗಳು ಈ ನೋಬೆಲ್ ಗ್ಯಾಸಸ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಪದವನ್ನು ಕೊಟ್ಟಂಥ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಹ್ಯೂಗೋ ಎರಡು ಮನ್ ನೋಬೆಲ್ ಗ್ಯಾಸ್ ದಟ್ ವರ್ಡ್ ಈಸ್ ಗಿವನ್ ಬೈ ಹ್ಯುಗೋ ಮಾನ್ ಸಾರ್ ಇಲ್ಲಿ ನೋಬೆಲ್ ಗ್ಯಾಸ್ ಅಲ್ಲಿರ್ತಕ್ಕಂಥ ಹೀಲಿಯಮನ್ನು ಕಂಡಿಡಿದ ವಿಜ್ಞಾನಿ ಯಾರು ಸೊ ನೋಬೆಲ್ ಗ್ಯಾಸ್ ಅಲ್ಲಿರ್ತಕ್ಕಂಥ ಹೀಲಿಯಮನ್ನು ಕಂಡಿಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಪಿ ಎ ಜೆ ಜಾನ್ಸನ್ ಇವನು ಹೀಲಿಯಂ ಹೀಲಿಯೋಸ್ ಸೂರ್ಯನಲ್ಲಿ ಇವನು ಹೀಲಿಯಮನ್ನು ಮೊಟ್ಟ ಮೊದಲ ಬಾರಿಗೆ ಕಂಡಿಡಿದ್ರಿಂದ ಆ ಸೂರ್ಯನನ್ನು ಹೀಲಿಯೋಸ್ ನಡೀತ ಹೀಲಿಯಂ ಅಂತಕ್ಕಂಥ ಪದ ಬರುತ್ತೆ ಸ್ನೇಹಿತರೆ ಅದರ ನಂತರ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ರ್ಯಾಲೆ ಮತ್ತು ರಾಮ್ಸೆ ಏನಿದ್ದಾರೆ ಅವರು ಈ ಈ ಟಂಗಸ್ಟನ್ ತಂತಿಯ ಬಾಳಿಕೆಯನ್ನು ಹೆಚ್ಚಿಸ್ತಕ್ಕಂಥ ಬಲ್ಪಲ್ಲಿ ಬಳಸ್ತಕ್ಕಂಥ ನಮ್ಮ ವಾತಾವರಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥ ಜಡ ಅನಿಲ ದಟ್ ಇಸ್ ಆರ್ಗನ್ ಆರ್ಗನನ್ನು ಕಂಡಿಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ರ್ಯಾಲೆ ಮತ್ತು ರಾಮ್ಸೆ ಸೊ ನಿಯಾನ್ ಇರ್ಬೋದು ಕ್ರಿಪ್ಟಾನ್ ಇರ್ಬೋದು ಇರ್ಬೋದು ಇವುಗಳನ್ನು ಕಂಡುಹಿಡಿದ ಅಂದರೆ ಇವು ಕೂಡ ಜಡ ಅನಿಲಗಳು ಈ ಜಡ ಅನಿಲಗಳನ್ನು ಕಂಡುಹಿಡಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ರಾಮ್ಸೆ ಜೊತೆಗೆ ಮತ್ತೊಬ್ಬನ ಸೇರ್ಕೋತಾನೆ ದ ಟ್ರಾವರ್ಸ್ ಸೊ ಸ್ನೇಹಿತರೆ ಹೀಲಿಯಮ್ಮು ನಿಯಾನು ಆರ್ಗಾನು ಕ್ರಿಪ್ಟಾನು ಜೆನಾನ್ ಇವೆಲ್ಲ ನೈಸರ್ಗಿಕ ಜಡ ಅನಿಲಗಳು ಮಾನವ ಒಂದು ಕೃತಕವಾಗಿರ್ತಕ್ಕಂಥ ಜಡ ಅನಿಲವನ್ನು ತಯಾರಿಸ್ತಾನೆ ಆ ಕೃತಕವಾಗಿ ತಯಾರಿಸ್ತಕ್ಕಂತಹ ಅತ್ಯಂತ ಭಾರ ಜಡ ಅನಿಲವನ್ನು ನಾವೇನಂತ ಕರಿತೀವಿ ಅಂತ ಕೇಳಿದರೆ ರೆಡಾನ್ ಅಂತ ಕರಿತೀವಿ ಈ ರೆಡಾನ್ ಅನ್ನು ಕಂಡಿಡಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಡೊರಾನ್ ಈ ರೆಡಾನ್ ಅನ್ನು ನಾವು ಸ್ವ ಸಿಂಪಲ್ ನಮ್ಮ ಇದು ಕ್ಯಾನ್ಸರ್ ರೋಗದ ಚಿಕಿತ್ಸೆಗೆ ನಾವು ಈ ರೆಡಾನ್ ಅಂತಕ್ಕಂಥ ಒಂದು ರೇಡಿಯೋ ಐಸೋಟೋಪನ್ನು ಬಳಸ್ತೀವಿ ಸ್ನೇಹಿತರೆ ನೆನಪಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಪರಮಾಣು ಎಂಬ ಪದವನ್ನು ಕೊಡುಗೆ ಕೊಟ್ಟಂಥ ಮಹಾನ್ ವಿಜ್ಞಾನಿ ಯಾರು ತಮಗೆಲ್ಲ ಗೊತ್ತಿದೆ ಇಡೀ ಜಗತ್ತು ದ್ರವ್ಯಗಳಿಂದಾಗಿದೆ ದ್ರವ್ಯದ ಅತ್ಯಂತ ಚಿಕ್ಕ ಕಣ ದಿಸ್ ಪರಮಾಣು ದ್ರವ್ಯದ ಅತ್ಯಂತ ಚಿಕ್ಕ ಕಣ ಪರಮಾಣು ಆಟಮ್ ಆಟಮ್ ಅಂತಕ್ಕಂಥದ್ದು ನಮ್ಮ ಗ್ರೀಕ್ ಭಾಷೆಯ ಆಟೋಮಸ್ ಎಂಬ ಪದದಿಂದ ಬರುತ್ತೆ ಈ ಆಟೋಮಸ್ ಪದದಿಂದ ಬಂದಂಥ ಆಟಮ್ ಎಂಬ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಬಾರಿಗೆ ಕೊಟ್ಟಂಥ ಮಹಾನ್ ತತ್ವಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ನೋಡ್ಕೊಳ್ಳಿ ಆನ್ಸರ್ ದಡಿದ ಡೆಮಾಕ್ರೆಟಿಸ್ ಕ್ರಿಸ್ತಪೂರ್ವ ನಾನ್ನೂರ ಇಪ್ಪತ್ತರಲ್ಲಿ ಇವನೊಂದು ಯೂನಿವರ್ಸಮ್ ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಬರೆದು ಆ ಸಿದ್ಧಾಂತದಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆಟೋಮಸ್ ಎಂಬ ಸಣ್ಣ ಸಣ್ಣ ಕಣಗಳಿಂದ ಈ ಜಗತ್ತು ಸೃಷ್ಟಿಯಾಗಿದೆ ಅಂತ ಮಹಾನ್ ಮಾಹಿತಿಯನ್ನು ಯಾರು ಕೊಡ್ತಾನೆ ಅಂದರೆ ನಮ್ಮ ಗ್ರೀಕ್ ತತ್ವಜ್ಞಾನಿ ಆಗಿರ್ತಕ್ಕಂಥ ಡೆಮಾಕ್ರೆಟಿಸ್ ಕೊಡ್ತಾನೆ ಸ್ನೇಹಿತರೆ ಆದರೆ ಆ ಸಂದರ್ಭದಲ್ಲಿ ಅರಿಸ್ಟಾಟಲ್ನ ಪ್ರಾಬಲ್ಯ ಜಾಸ್ತಿ ಇರುತ್ತೆ ಡೆಮಾಕ್ರೆಟಿಸ್ ಕೊಟ್ಟಂತಹ ಏನು ಆಟಮ್ ಅಂತಕ್ಕಂಥ ಪದವನ್ನು ಅರಿಸ್ಟಾಟಲ್ ಸಾರಾ ಸಗಟಾಗಿ ತಳ್ಳು ಹಾಕ್ತಾನೆ ಇವತ್ತು ಜಗತ್ತು ಏನಾದರೂ ಸೃಷ್ಟಿಯಾಗಿರೋದಿದ್ದರೆ ಪಂಚಭೂತಗಳಿಂದ ಸೃಷ್ಟಿಯಾಗಿದೆ ಡೆಮಾಕ್ರೆಟಿಸ್ ಹೇಳಿದ್ದು ಸುಳ್ಳು ಯಾವ ಸೃಷ್ಟಿ ಆಗಿಲ್ಲ ಅಂತ ಅರಿಸ್ಟಾಟಲ್ ಹೇಳ್ತಾರೆ ಆದರೆ ಅರಿಸ್ಟಾಟಲ್ನ ಪ್ರಭಾವ ಜಾಸ್ತಿ ಇರೋದ್ರಿಂದ ಈ ಡೆಮಾಕ್ರೆಟಿಸ್ನ ಈ ಪರಿಕಲ್ಪನೆ ಬಳಕೆಗೆ ಬರಲ್ಲ ಹಾಗಾಗಿ ಎರಡು ಸಾವಿರ ವರ್ಷ ಈ ಪರಮಾಣುವಿನಿಂದ ಈ ಜಗತ್ತು ದ್ರವ್ಯ ಸೃಷ್ಟಿಯಾಗಿದೆ ಅಂತಕ್ಕಂಥ ಪರಿಕಲ್ಪನೆಯ ಬಗ್ಗೆ ಯಾರೂ ಅಧ್ಯಯನ ಮಾಡಲ್ಲ ಸ್ನೇಹಿತರೆ ಎರಡು ಸಾವಿರ ವರ್ಷ ಪರಮಾಣು ಆರ್ ಆಟಮ್ ಅಂತಕ್ಕಂಥ ಪದ ಯಾರಿಂದ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತು ಅಂತ ಕೇಳಿದ್ರೆ ಅರಿಷ್ಟಾಟಲಿಂದ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ನೆಕ್ಸ್ಟ್ ಸಾವಿರದ ಎಂಟುನೂರಲ್ಲಿ ಒಬ್ಬ ಬ್ರಿಟಿಷ್ ವಿಜ್ಞಾನಿ ಬರ್ತಾನೆ ಅವನ ಹೆಸರು ಜಾನ್ ಡಾಲ್ಟನ್ ಅವ್ನು ಹೇಳ್ತಾನೆ ಡೆಮಾಕ್ರೆಟಿಸಿಯನ್ ಪರಮಾಣುವಿನಿಂದ ಆಟಮ್ ಜಗತ್ತು ಸೃಷ್ಟಿಯಾಗಿದೆ ಅಂತ ಹೇಳಿದಾನೆ ಅದು ರೈಟ್ ಅಂತ ಹೇಳಿ ಪರಮಾಣು ಸಿದ್ಧಾಂತವನ್ನು ಯಾರು ಪ್ರತಿಪಾದನೆ ಅಂತ ಕೇಳಿದ್ರೆ ದಟ್ ಇಸ್ ಜಾನ್ ಡಾಲ್ಟನ್ ಆಟೋಮಿಕ್ ಥೇರಿಯನ್ನು ಪ್ರಪೋಸ್ ಮಾಡ್ತಾನೆ ಒಂದು ಆಟಮ್ ಅಂದರೆ ಹೀಗೆ ಹಾಗೆ ಅಂತಕ್ಕಂಥ ಕಂಪ್ಲೀಟ್ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅವನು ಥೇರಿಯಲ್ಲಿ ಹೇಳ್ತಾನೆ ಸ್ನೇಹಿತರೆ ಹರ್ ಜಾನ್ ಡಾಲ್ಟನ್ ಈ ಪರಮಾಣುವಿನ ಬಗ್ಗೆ ಹೇಳಿ ಪರಮಾಣು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾನೆ ಪರಮಾಣು ಸಿದ್ಧಾಂತ ಪ್ರತಿಪಾದನೆ ಮಾಡಿದಾಗ ಜಾನ್ ಡಾಲ್ಟನ್ ಹೇಳಿರ್ತಕ್ಕಂಥ ಕೆಲವೊಂದು ಮಾಹಿತಿಗಳು ತಪ್ಪು ಅಂತ ಹೇಳಿ ನೆಕ್ಸ್ಟ್ ಆ ಪರಮಾಣುವಿನಲ್ಲಿ ಮೊಟ್ಟ ಮೊದಲು ಎಲೆಕ್ಟ್ರಾನನ್ನು ಯಾರು ಆವಿಷ್ಕಾರ ಮಾಡ್ತಾರೆ ಅಂದರೆ ಜೆ ಜೆ ಥಾಮ್ಸನ್ ಎಲೆಕ್ಟ್ರಾನನ್ನು ಆವಿಷ್ಕಾರ ಮಾಡ್ತಾರೆ ಸ್ನೇಹಿತರೆ ಸೊ ಸ್ನೇಹಿತರೆ ಮತ್ತು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಒಂದು ಪರಮಾಣುವಿನಲ್ಲಿರ್ತಕ್ಕಂಥ ನ್ಯೂಟ್ರಾನನ್ನು ಕಂಡುಹಿಡಿದ ಮಹಾನ್ ವಿಜ್ಞಾನಿ ಯಾರು ಒಂದು ಪರಮಾಣುವಿನಲ್ಲಿರ್ತಕ್ಕಂಥ ನ್ಯೂಟನ್ನನ್ನು ಕಂಡುಹಿಡಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಜೇಮ್ಸ್ ಚಾಡ್ವಿಕ್ ತಮಗೆಲ್ಲ ಗೊತ್ತಿದೆ ಈಗ ಪರಮಾಣು ಅಂತಕ್ಕಂಥ ಪದ ಡೆಮಾಕ್ರಟಿಸ್ನಿಂದ ಹುಟ್ಕೊಳ್ಳುತ್ತೆ ಪರಮಾಣು ಸಿದ್ಧಾಂತವನ್ನು ಜಾನ್ ಡಾಲ್ಟನ್ ಕೊಡ್ತಾನೆ ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ ಇದೆ ಅನ್ನೋದನ್ನು ಜೆ ಜೆ ಥಾಮ್ಸನ್ ಹೇಳ್ತಾನೆ ಯಾವಾಗ ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ ಇದೆ ಅನ್ನೋದನ್ನು ಆವಿಷ್ಕಾರ ಆಗುತ್ತೋ ಆವಾಗ ಪರಮಾಣುವಿನ ಬಗ್ಗೆ ಮತ್ತಷ್ಟು ಸಂಶೋಧನೆ ಆಗುತ್ತೆ ಸಂಶೋಧನೆ ಆಗ್ತಾ 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 ಪರಮಾಣುವಿನಲ್ಲಿ ನ್ಯೂಕ್ಲಿಯಸ್ ಇದೆ ಅನ್ನೋದನ್ನು ರುದರ್ ಫೋರ್ಡ್ ಕಂಡು ಹೊಡಿ ಹಲ್ಗೆ ಆ ನ್ಯೂಕ್ಲಿಯಸ್ನ ಒಳಗಡೆ ಪ್ರೋಟಾನ್ ಇದೆ ಅನ್ನೋದನ್ನು ರುದರ್ ಫೋರ್ಡ್ ಕಂಡುಹಿಡ್ತಾನೆ ಅಷ್ಟರಲ್ಲಿ ಪ್ರೋಟಾನ್ ಬಗ್ಗೆ ಮಾಹಿತಿಯನ್ನು ಗೋಲ್ಡ್ ಸ್ಟೈನ್ ಕೊಟ್ಟಿರ್ತಾನೆ ಸ್ನೇಹಿತರೆ ಹಾಗಾಗಿ ಪ್ರೋಟಾನ್ ಎಂಬ ಹೆಸರನ್ನು ಕೊಟ್ಟಂಥ ಮಹಾನ್ ವಿಜ್ಞಾನಿಯಾರು ರುದರ್ ಫೋರ್ಡ್ ಪ್ರೋಟಾನನ್ನು ಮೊದಲು ಕಂಡುಹಿಡಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಗೋಲ್ಡ್ ಸ್ಟೈನ್ ಸ್ನೇಹಿತರೆ ಹಾಗಾದರೆ ಒಂದು ಪರಮಾಣುವಿನ ಮಧ್ಯದಲ್ಲಿರ್ತಕ್ಕಂಥ ನ್ಯೂಕ್ಲಿಯಸ್ನ ಆವಿಷ್ಕಾರ ರುದರ್ ಫೋರ್ಡ್ನಿಂದ ಆಗಿ ಪ್ರೋಟಾನ್ ರುದರ್ ಫೋರ್ಡ್ನಿಂದ ದರ್ಶನ ಆಗಿ ಪ್ರೋಟಾನ್ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಗೋಲ್ಡ್ ಸ್ಟೈನಿಂದ ಸಿಕ್ಕು ನೆಕ್ಸ್ಟ್ ಆ ಪ್ರೋಟಾನ್ ಪಕ್ಕದಲ್ಲಿ ನಮ್ಮ ಪರಮಾಣುವಿನಲ್ಲಿ ಅತ್ಯಂತ ಭಾರವಾಗಿರ್ತಕ್ಕಂಥ ಕಣ ನ್ಯೂಟ್ರಾನನ್ನು ಯಾರು ಕಂಡುಹಿಡಿತಾರಪ್ಪ ಅಂತ ಕೇಳಿದ್ರೆ ಜೇಮ್ಸ್ ಜಾಡ್ವಿಕೆ ಕಂಡುಹಿಡಿತಾನೆ ಸ್ನೇಹಿತರೆ ಇಲ್ಲಿ ಒಂದು ಸ್ವಲ್ಪ ಕಾಂಟ್ರವರ್ಸಿ ಕ್ವಶನ್ಸ್ ಇದೆ ನ್ಯೂಟ್ರಾನ್ ಕಂಡಿಡಿದ ವಿಜ್ಞಾನಿ ಯಾರು ಜೇಮ್ಸ್ ಚಾಡ್ವಿಕ್ ಈ ನ್ಯೂಟ್ರಾನ್ ಎಂಬ ಪದವನ್ನು ಕೊಟ್ಟಂತ ಮಹಾನ್ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ರುದರ್ ಫೋರ್ಡೆ ಸೊ ಸ್ನೇಹಿತರೆ ಹಾಗಾದರೆ ಒಂದು ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ ಆವಿಷ್ಕಾರ ಆಗುತ್ತೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ ಆವಿಷ್ಕಾರ ಆಗುತ್ತೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ನ್ಯೂಟ್ರಾನ್ ಆವಿಷ್ಕಾರ ಆಗುತ್ತೆ ಒಟ್ಟಾರೆಯಾಗಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಒಟ್ಟಾರೆ ಇರ್ತಕ್ಕಂಥ ವ್ಯವಸ್ಥೆಗೆ ನ್ಯೂಕ್ಲಿಯಸ್ ಆ ಪರಮಾಣಿನ ಬೀಜ ಕೇಂದ್ರ ಅಂತ ಕರಿತೀವಿ ಪರಮಾಣಿನ ನ್ಯೂಕ್ಲಿಯಸ್ನ ಸುತ್ತಲೂ ಎಲೆಕ್ಟ್ರಾನ್ ಸುತ್ತುತ್ತದೆ ಎಲೆಕ್ಟ್ರಾನ್ ಹೇಗೆ ಸುತ್ತುತ್ತದೆ ಸೂರ್ಯನ ಸುತ್ತ ಗ್ರಹಗಳು ಸುತ್ತುವ ಹಾಗೆ ತನ್ನದೇ ಕಕ್ಷೆಯಲ್ಲಿ ಒಂದು ನ್ಯೂಕ್ಲಿಯಸ್ನ ಸುತ್ತ ಎಲೆಕ್ಟ್ರಾನ್ಗಳು ಸುತ್ತುತ್ತದೆ ಎಂಬ ಮಾಹಿತಿಯನ್ನು ಕೊಟ್ಟಂಥ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ನೀಲ್ಸ್ ಬೋರ್ ಈ ಮಾಡಲ್ ಅನ್ನು ನಾವೇನಂತ ಕರಿತೀವಿ ಬೋರ್ಸ್ ಮಾಡಲ್ ಅಂತ ಕರಿತೀವಿ ಸ್ನೇಹಿತರೆ ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಪ್ಲಾಸ್ಟಿಕ್ಕನ್ನು ಕಂಡುಹಿಡಿದ ಮಹಾನ್ ವಿಜ್ಞಾನಿ ಯಾರು ತಮ್ಮ ಗೊತ್ತಿದೆ ಪ್ರಕ್ರಿಯೆಯ ಹಂತದಲ್ಲಿ ಮೃದುತ್ವವನ್ನು ಹೊಂದಕ್ಕಂಥ ಪಾಲಿಮರ್ಗಳಿಗೆ ನಾವೇನಂತ ಕರಿತೀವಿ ಪ್ಲಾಸ್ಟಿಕ್ ಇದು ಒಂದು ಜೈವಿಕ ವಿಘಟನೆಗೆ ಒಳಗಾಗದ ಮಾಲಿನ್ಯಕಾರಕ ಪ್ರಸ್ತುತವಾಗಿ ನಮ್ಮ ಜಗತ್ತು ಇವತ್ತು ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡ್ತಾ ಇದೆ ಭಾರತ ಐವತ್ತು ಮೈಕ್ರಾನ್ಗಿಂತ ತೆಳುವಾಗಿರ್ತಕ್ಕಂಥ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಿದೆ ಒಂದು ಸಾರಿ ಬಳಸಿ ಬಿಸಾಕುವ ಪ್ಲಾಸ್ಟಿಕನ್ನು ಭಾರತ ಏನು ಮಾಡಿದೆ ಬ್ಯಾನ್ ಮಾಡಿದೆ ಬ್ಯಾನ್ ಮಾಡಿ ವಿಶ್ವಕ್ಕೆ ತನ್ನದೇ ಆಗಿರ್ತಕ್ಕಂಥ ಪರಿಸರ ಮಾಲಿನ್ಯವನ್ನು ತಡೆಗಟ್ಟತಕ್ಕಂಥ ಕೊಡುಗೆಯನ್ನು ಭಾರತ ಇದೆ ಸ್ನೇಹಿತರೆ ಹಾಗಾದ್ರೆ ಈ ಹಾನಿಕಾರಕವಾಗಿರ್ತಕ್ಕಂಥ ಮತ್ತು ಮನುಷ್ಯನ ಜೀವನದ ಜೊತೆಗೆ ಬೆರ್ತಿರ್ತಕ್ಕಂಥ ಈ ಪ್ಲಾಸ್ಟಿಕನ್ನು ಮೊಟ್ಟ ಮೊದಲು ಕಂಡಿಡಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಬೇಕ್ಲ್ಯಾಂಡ್ ಹಾಗಾದ್ರೆ ಬೇಕ್ಲ್ಯಾಂಡ್ ಕಂಡುಹಿಡಿದ ಪ್ಲಾಸ್ಟಿಕ್ ಯಾವ್ದಪ್ಪ ಅಂತ ಕೇಳಿದ್ರೆ ಬೇಕ್ಲೈಟ್ ಬೇಕ್ಲೈಟ್ ಅಂತಕ್ಕಂಥ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ನ ಯಾವ ವಿಧದಲ್ಲಿ ಸೇರುತ್ತೆ ಅಂದರೆ ಪ್ಲಾಸ್ಟಿಕಲ್ಲಿ ಎರಡು ವಿಧ ಇದೆ ಒಂದು ಸೆಟ್ಟಿಂಗ್ ಪ್ಲಾಸ್ಟಿಕ್ ಇನ್ನೊಂದು ಥರ್ಮೋ ಪ್ಲಾಸ್ಟಿಕ್ ಥರ್ಮೋ ಪ್ಲಾಸ್ಟಿಕ್ಕನ್ನು ಪುನಃ ಪುನಃ ಬಳಸ್ಬೋದು ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ಕನ್ನು ಬಳಸಿದ ಬಳಸಿದ್ಮೇಲೆ ಅದು ಸೆಟ್ಟಾಗಿ ಹೋಗಿಬಿಡುತ್ತೆ ಮತ್ತೆ ಮೃದು ಆಗೋಲ್ಲ ಈ ಮೊಟ್ಟ ಮೊದಲು ಈ ಬೇಕ್ಲೈನ್ ಕಂಡುಹಿಡ್ದ ಪ್ಲಾಸ್ಟಿಕ್ ಯಾವುದಪ್ಪ ಅಂತ ಕೇಳಿದ್ರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಸ್ನೇಹಿತರೆ ಆ ಸೆಟ್ಟಿಂಗ್ ಪ್ಲಾಸ್ಟಿಕ್ ಯಾವುದಪ್ಪ ಅಂತ ಕೇಳಿದ್ರೆ ಬೇಕ್ಲೈಟ್ ಹರ ಜೆ ಆಸ್ಪಿಡಿನ್ ಏನು ಕಂಡಿಡ್ದ ಸಿಮೆಂಟನ್ನು ಕಂಡಿಡ್ದ ನೆಕ್ಸ್ಟ್ ಅಂಬ್ರೋಷ್ ಗಾಡ್ ಫ್ರೈ 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 ಮೀನ್ ಫ್ರೈ ಎಲ್ಲ ಬಿಸಿ ಬಿಸಿ ಬೆಂಕಿ ಅಗ್ನಿಶಾಮಕ ಯಂತ್ರ ಅಗ್ನಿಶಾಮಕ ಯಂತ್ರವನ್ನು ಕಂಡಿಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದರೆ ಗಾಡ್ ಫ್ರೈ ಫೆಡ್ರಿಕ್ ಓಲರ್ ಏನನ್ನ ಕಂಡುಹಿಡಿದ ಅಂತ ಕೇಳಿದ್ರೆ ಮೊಟ್ಟ ಮೊದಲು ಸಾವಯವ ರಾಸಾಯನ ಸಾವಯವ ಸಂಯುಕ್ತವನ್ನು ಕಂಡಿಡ್ತಾನೆ ಆ ಸಾವಯವ ಸಂಯುಕ್ತ ಅಂದರೆ ಸಾವಯವ ಸಂಯುಕ್ತಗಳು ಜೀವಿಗಳಲ್ಲಿ ಮಾತ್ರ ಉತ್ಪತ್ತಿ ಆಗುತ್ತೆ ಪ್ರಯೋಗಶಾಲೆಯಲ್ಲಿ ಉತ್ಪತ್ತಿ ಆಗಲ್ಲ ಅಂತ ಹೇಳಿ ಒಂದು ಸಿದ್ಧಾಂತ ಹೇಳುತ್ತೆ ಆ ಸಿದ್ಧಾಂತಕ್ಕೆ ಜೀವಬಲ ಸಿದ್ಧಾಂತ ಕರಿತೀವಿ ಆ ಜೀವಬಲ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದರೆ ಜಾನ್ಭರ್ ಜೀಲಿಯಾಸ್ ಜಾನ್ಭರ್ ಜಿಲಿಯಸ್ ಹೇಳಿದ್ದು ತಪ್ಪು ಜೀವಿಯ ಒಳಗಡೆ ಮಾತ್ರ ಸಾವಯವ ವಸ್ತುಗಳು ಉತ್ಪತ್ತಿ ಆಗಲ್ಲ ಹೊರಗಡೆನೂ ಉತ್ಪತ್ತಿ ಮಾಡಬಹುದು ಅಂತ ಹೇಳಿ ಮೊಟ್ಟ ಮೊದಲು ಸಾವಯವ ವಸ್ತುವಾಗಿರತಕ್ಕಂಥ ಯೂರಿಯವನ್ನು ಪ್ರಯೋಗಶಾಲೆಯಲ್ಲಿ ತಯಾರಿಸಿದ ಕೀರ್ತಿ ಯಾರಿಗೆ ಸಿಗುತ್ತೆ ಅಂತ ಕೇಳಿದ್ರೆ ಫ್ರೆಡ್ರಿಕ್ ಓಲರ್ ಹಾಗಾಗಿ ಫ್ರೆಡ್ರಿಕ್ ಓಲರ್ನ ನಾವು ಸಾವಯವ ರಾಸಾಯನಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಸ್ನೇಹಿತರೆ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಜಾನ್ ರುಡಾಲ್ಫ್ ಗ್ಲಾಬರ್ ಅವರ ಕೊಡುಗೆ ಏನು ನಮಗೆಲ್ಲ ಗೊತ್ತಿದೆ ಗ್ಲಾಬರ್ ಸಾಲ್ಟ್ ಯಾವುದು ಮಿರಾಬಲಸ್ ಸಾಲ್ಟ್ ಯಾವುದು ಅಪರೂಪದ ಲವಣ ಯಾವುದು ಸರ್ ಅಪರೂಪದ ಲವಣ ನನಗೆ ಗೊತ್ತಿದೆ ಸರ್ ಸೋಡಿಯಂ ಸಲ್ಫೇಟ್ ಸೊ ಸ್ನೇಹಿತರೆ ಈ ಅಪರೂಪದ ಲವಣವನ್ನು ಮೊಟ್ಟ ಮೊದಲು ತಯಾರಿಸಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ದಡಿದ ಜಾನ್ ರುಡಾಲ್ಫ್ ಗ್ಲಾಬರ್ ಇವನು ಬರೀ ಅಪರೂಪದ ಲವಣವನ್ನು ಮಾತ್ರ ತಯಾರಿಸ್ತಿಲ್ಲ ನಮ್ಮ ಜಠರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಮೊಟ್ಟ ಮೊದಲು ತಯಾರಿಸಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಇವನೇ ಸ್ನೇಹಿತರೆ ಗ್ಲಾಬರ್ ಅಷ್ಟೇ ಅಲ್ಲ ನೈಟ್ರಿಕ್ ಆಮ್ಲವನ್ನು ತಯಾರಿಸ್ತಕ್ಕಂಥ ವಿಧಾನವನ್ನು ಮೊಟ್ಟ ಮೊದಲು ಅಭಿವೃದ್ಧಿಪಡಿಸಿದವನು ಯಾರು ಅಂತ ಕೇಳಿದ್ರೆ ದಟ್ ಇಸ್ ರುಡಾಲ್ಫ್ ಗ್ಲಾಬರ್ ಹಾಗೆ ರುಡಾಲ್ಫ್ ಗ್ಲಾಬರ್ ಅಂತಕ್ಕಂಥವ್ನು ಹೆಚ್ ಸಿ ಎಲ್ ಮೊಟ್ಟ ಮೊದಲು ತಯಾರಿಸ್ತಾನೆ ನೈಟ್ರಿಕ್ ಆಮ್ಲ ತಯಾರಿಕೆಯ ವಿಧಾನವನ್ನು ವಿವರಿಸ್ತಾನೆ ಅಷ್ಟೇ ಅಲ್ಲ ನಮ್ಮ ಈ ಬ್ಯೂಟಿಫುಲ್ ಆಗಿರತಕ್ಕಂಥ ಗ್ಲಾಬರ್ ಸಾಲ್ಟ್ ಸೋಡಿಯಂ ಸಲ್ಫೇಟ್ ಅಪರೂಪದ ಲವಣವನ್ನು ಕಂಡುಹಿಡಿತಾನೆ ಇವತ್ತು ನಾವು ಅಪರೂಪದ ಲವಣವನ್ನು ಎಲ್ಲಿಗೆ ಬಳಸ್ತಾ ಇದ್ದೀವಿ ಅಂದರೆ ಮಲಬದ್ಧತೆ ನಿವಾರಣೆ ಮಾಡಲಿಕ್ಕೆ ಸುಖರೇಚಕವಾಗಿ ಬಳಸ್ತಾ ಇದ್ದೀವಿ ಅಷ್ಟೇ ಅಲ್ಲ ಈ ಸೋಲಾರ್ ಸೆಲ್ಗಳಲ್ಲಿ ಉಷ್ಣವನ್ನು ಹಿಡಿದಿಡ್ತಕ್ಕಂಥ ವಸ್ತುವನ್ನಾಗಿಯೂ ಕೂಡ ನಾವು ಯಾವುದನ್ನು ಬಳಸ್ತಾ ಇದ್ದೀವಿ ಸೋಡಿಯಂ ಸಲ್ಫೇಟನ್ನು ಬಳಸ್ತಾ ಇದ್ದೀವಿ ಹಾಗಾಗಿ ಎಲ್ಲವೂ ಇದರ ರೈಟ್ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಗ್ರಾಫೈಟನ್ನು ಸಂಶೋಧನೆ ಮಾಡಿದ ಮಹಾನ್ ವಿಜ್ಞಾನಿ ಯಾರು ತಮಗೆಲ್ಲ ಗೊತ್ತಿದೆ ಕಾರ್ಬನ್ಗೆ ಎರಡು ರೀತಿಯ ಬಹುರೂಪ ಇದೆ ಕಾರ್ಬನ್ ಬಗ್ಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವೀಡಿಯೋನ ಮಾಡಿದ್ದೀನಿ ನೋಡ್ಕೊಳ್ಳಿ ಸ್ನೇಹಿತರೆ ಕಾರ್ಬನ್ಲಿ ಸ್ಫಟಿಕ ರೂಪದ ಬಹುರೂಪ ಆಸ್ಪಟಿಕ ರೂಪದ ಬಹುರೂಪ ಸ್ಫಟಿಕ ರೂಪದ ಬಹುರೂಪದಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಜ್ರ ಗ್ರಾಫೈಟ್ ಗ್ರಾಫಿನ್ ಅಂಡ್ ಫುಲರಿನ್ ಆಸ್ಫಟಿಕ ರೂಪದ ಕಾರ್ಬನ್ನ ಬಹುರೂಪಗಳಲ್ಲಿ ಇದ್ದಿಲು ಕಲ್ಲಿದ್ದಲು ನೆಕ್ಸ್ಟ್ ಕೋಕ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಬ್ಲ್ಯಾಕ್ ಲ್ಯಾಂಪ್ ದೀಪದ ಮಸಿ ಹಾಗಾದರೆ ದೀಪದ ಮಸಿ ನಮ್ಮ ಕೋಕ್ ನೆಕ್ಸ್ಟ್ ಕಲ್ಲಿದ್ದಲು ಇದ್ದಿಲು ಇವೆಲ್ಲ ಕಾರ್ಬನ್ನ ಆಸ್ಫಟಿಕ ರೂಪದ ಬಹುರೂಪಗಳು ನಾಲ್ಕು ಕರೆಹಗಣ್ಣಾನೆ ಸ್ಫಟಿಕ ರೂಪದ ಪುಲರಿನ್ ಗ್ರಾಫಿನ್ ಗ್ರಾಫೈಟ್ ಇವು ಮೂರು ಕೂಡ ಕರಿಹಗ್ಣ ಒಂದು ಬ್ಯೂಟಿಫುಲ್ ಬಿಳಿ ಒಂದು ಸೌಂದರ್ಯವರ್ಧಕ ವಸ್ತು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪಳಪಳ ಹೊಳೆಯುವ ವಸ್ತು ದಟ್ ಇಸ್ ವಜ್ರ ಈ ಕಪ್ಪು ಅಂತಕ್ಕಂಥ ಕಾರ್ಬನ್ ಫ್ಯಾಮಿಲಿಯಲ್ಲಿ ಅರಳಿದ ಕಮಲ ಯಾವುದಪ್ಪ ಅಂತ ಕೇಳಿದರೆ ವಜ್ರ ಈ ವಜ್ರವನ್ನು ಮೊಟ್ಟ ಮೊದಲು ಕಂಡಿಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದರೆ ಮೊಯ್ಸಾನ್ ಗ್ರಾಫೈಟನ್ನು ಕಂಡಿಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದರೆ ಗೊಟ್ಲಾಬ್ ವಾರ್ನರ್ ಈ ಗ್ರಾಫೈಟಿಂದ ಗ್ರಾಫೀನನ್ನು ಮೊಟ್ಟ ಮೊದಲು ಬೇರ್ಪಡಿಸಿದ ವಿಜ್ಞಾನಿ ಬೇರ್ಪಡಿಸಿ ಅದಕ್ಕೆ ನೊಬೆಲ್ ಪಾರಿತೋಷಿಕವನ್ನು ಪಡೆದ ಮಹಾನ್ ವಿಜ್ಞಾನಿ ದಟ್ ಇಸ್ ಆಂಡ್ರ್ಯೂ ಜಿಮ್ ಮತ್ತು ನೊವೆಸೆಲೋ ಅದರ ಜೊತೆಗೆ ಈ ಫುಲರಿನನ್ನು ಕಂಡು ಹಿಡಿದು ನೊಬೆಲ್ ಪಾರಿತೋಷಿಕವನ್ನು ಪಡೆದ ಮಹಾನ್ ವಿಜ್ಞಾನಿಗಳು ಯಾರಪ್ಪ ಅಂತ ಕೇಳಿದರೆ ರಾಬರ್ಟ್ ಕರ್ಲ್ ಹೆರಾಲ್ಡ್ ಕ್ರೂಟೊ ರಿಚರ್ಡ್ ಸ್ಮಾಲಿ ಇವರಿಗೆ ನೊಬೆಲ್ ಪಾರಿತೋಷಿಕ ಸಿಗುತ್ತೆ ಸ್ನೇಹಿತರೆ ಈ ಥರ ನಮ್ಮ ವಜ್ರವನ್ನು ಕಂಡುಹಿಡಿತಾರೆ ಗ್ರಾಫೈಟನ್ನು ಕಂಡುಹಿಡ್ತಾರೆ ಗ್ರಾಫಿನನ್ನು ಕಂಡಿಡಿತಾರೆ ನೆಕ್ಸ್ಟ್ ಫುಲರನ್ನು ಕಂಡಿಡ್ತಾರೆ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾಗಿರ್ತಕ್ಕಂಥ ವಿಡಿಯೋವನ್ನು ಕಾಂಪ್ಲೀಟ್ ಕ್ಷಣ ಕ್ಷಣವೂ ರೋಚಕ ಅನ್ನೋ ಹಾಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಕಾರ್ಬನ್ ಆ್ಯಂಡ್ ಅದರ ಸಂಯುಕ್ತಗಳು ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಕ್ವಶನ್ಗೆ ಎಂಟ್ರಿ ಆಗ್ತೀನಿ ವಲ್ಕನೀಕರಣ ಕ್ರಿಯೆಯನ್ನು ಕಂಡಿಡಿದ ವಿಜ್ಞಾನಿಯಾರು ನೋಡಿ ಈ ವಲ್ಕನೀಕರಣ ಕ್ರಿಯೆಯನ್ನು ಕಂಡಿಡಿದ ವಿಜ್ಞಾನಿಯಾರು ಡೈರೆಕ್ಟ್ ನೋಡ್ಕೊಳ್ಳಿ ಬಟ್ ಆದರೆ ತುಂಬ ಇಂಪಾರ್ಟೆಂಟ್ ನೀವು ನಿಮ್ಮ ಹುಡುಗಿಯರನ್ನು ಬೈಕಲ್ಲಿ ಕೂರಿಸ್ಕೊಂಡು ಹೋಗ್ತೀರಾ ಕಾರಲ್ಲಿ ಕೂರಿಸ್ಕೊಂಡು ಹೋಗ್ತೀರಾ ಚೆನ್ನಾಗಿ ಕೆಲಸ ಸಿಕ್ಕಿ ದುಡ್ಡು ಸಿಕ್ಕರೆ ವಿಮಾನದಲ್ಲಿ ಹೋಗ್ತೀರಾ ಆ ರನ್ವೇಯಲ್ಲಿ ವಿಮಾನ ಹಾರಬೇಕಪ್ಪ ಅಂದರೆ ಆ ರನ್ವೇಲಿ ಅಷ್ಟು ಜನ ಅಷ್ಟು ದೊಡ್ಡ ವಿಮಾನವನ್ನು ಹೊತ್ಕೊಂಡು ಮುಂದಕ್ಕೆ ಮೂವ್ ಆಗ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದರೆ ವಿಮಾನದ ಟೈರ್ ಬೈಕಲ್ಲಿ ನಿಮ್ಮ ಹುಡುಗಿನ ಕೂರಿಸ್ಕೊಂಡು ಹೋಗ್ತಿದ್ದೆ ಅಂದರೆ ನಿಮ್ಮ ಮತ್ತು ನಿಮ್ಮ ಹುಡುಗಿ ಜೀವ ಯಾವುದ್ರಲ್ಲಿ ಇರುತ್ತೆ ಅಂದರೆ ಟೈರಲ್ಲಿ ಇರುತ್ತೆ ಟೈರನ್ನು ಯಾವುದರಿಂದ ಮಾಡ್ತಾರೆ ಅಂದರೆ ರಬ್ಬರಿಂದ ಮಾಡ್ತಾರೆ ಹಾಗೆ ರಬ್ಬರ್ ಅಷ್ಟು ಗಟ್ಟಿ ಇರುತ್ತಾ ರಬ್ಬರ್ ಅಷ್ಟು ಗಟ್ಟಿ ಇರಲ್ಲ ರಬ್ಬರ್ಗೆ ಗಂಧಕವನ್ನು ಸೇರಿಸಿ ಗಟ್ಟಿ ಮಾಡುವ ಕ್ರಿಯೆಗೆ ವಲ್ಕನೀಕರಣ ಅಂತ ಕರಿತೀವಿ ರಬ್ಬರ್ಗೆ ಗಂಧಕವನ್ನು ಸೇರಿಸಿ ಗಟ್ಟಿ ಮಾಡುವ ಕ್ರಿಯೆಗೆ ವಲ್ಕನೀಕರಣ ಈ ವಲ್ಕನೀಕರಣ ಕ್ರಿಯೆಯನ್ನು ಮೊಟ್ಟ ಮೊದಲು ಮಾಡಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಚಾರ್ಲ್ಸ್ ಗುಡ್ ಇಯರ್ ಸೂಕ್ಷ್ಮವಾಗಿ ಟೈರನ್ನು ಗಮನಿಸಿ ಟೈರ್ನ ಮೇಲೆ ಗುಡ್ ಇಯರ್ ಅಂತ ಇರುತ್ತೆ ಓ ಆ ಗುಡ್ಡಿಯರ್ ಆ ರಬ್ಬರ್ಗೆ ಗಂಧಕವನ್ನು ಸೇರಿಸಿ ಆ ರಬ್ಬರನ್ನು ಗಟ್ಟಿ ಮಾಡಿದ್ರಿಂದ ಆ ಗಟ್ಟಿ ರಬ್ಬರನ್ನ ನಾವು ಇವತ್ತು ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಟೈರಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಈ ವಲ್ಕನೀಕರಣದಿಂದ ಬಂದಂತಹ ಗಟ್ಟಿ ರಬ್ಬರಿಂದ ಮೊಟ್ಟ ಮೊದಲು ಟೈರನ್ನು ತಯಾರಿಸಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದರೆ ಇಸ್ ಡನ್ಲಪ್ ಹಾಗಾಗಿ ಇವತ್ತು ಕೂಡ ಪ್ರಸ್ತುತವಾಗಿ ಡನ್ಲಪ್ ಅಂತಕ್ಕಂತಹ ಟೈರ್ ಇದೆ ಸ್ನೇಹಿತರೆ ಸೊ ನೆಕ್ಸ್ಟ್ ನಮ್ಮ ಸೈಲೂನ್ ಅಂತಕ್ಕಂಥವನು ಚೀನಾದ ಒಬ್ಬ ನಪುಂಸಕ ಇವನು ಮೊಟ್ಟ ಮೊದಲು ಕಾಗದದ ತಯಾರಿಕೆಯ ಕಚ್ಚಾ ಸಾಮಗ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಕೃತಕವಾಗಿ ಕಾಗದವನ್ನು ತಯಾರಿಸ್ಲಿಕ್ಕೆ ಸಹಾಯ ಮಾಡಿದ ಮಹಾನ್ ಒಬ್ಬ ನಪುಂಸಕ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಸೈಲೂನ್ ಹಾಗಾಗಿ ಸೈಲೂನ್ ಕಾಗದವನ್ನು ತಯಾರಿಸ್ಲಿಕ್ಕೆ ಹೆಲ್ಪ್ ಮಾಡ್ತಾನೆ ಡನ್ಲಪ್ ಟೈರನ್ನು ತಯಾರಿಸ್ತಾನೆ ಓ ಟೈರನ್ನು ತಯಾರಿಸ್ತಕ್ಕಂಥ ರಬ್ಬರನ್ನು ಗಟ್ಟಿ ಮಾಡಿ ವಲ್ಕನೀಕರಣ ಕ್ರಿಯೆಗೆ ಯಾರು ಹೆಲ್ಪ್ ಮಾಡ್ತಾರೆ ಅಥವಾ ಯಾರು ಫಾದರ್ ಆಗ್ತಾರಂತ ಕೇಳಿದ್ರೆ ದಟ್ ಈಸ್ ಚಾರ್ಲ್ಸ್ ಗುಡ್ಡಿರಕ್ಕೆ ಆಗ್ತಾನೆ ಸ್ನೇಹಿತರೆ ಸೊ ಸ್ನೇಹಿತರೆ ಭೂಮಿಯ ಆಲ್ಬಿಡೋ ಸ ಭೂಮಿಯ ಆಲ್ಬಿಡೋ ಸಾಮರ್ಥ್ಯ ಎಂದರೇನು ನೋಡಿ ಭೂಮಿಯ ಆಲ್ಬಿಡೋ ಸಾ ಅಂದರೆ ಎನ್ವೈರನ್ಮೆಂಟಲ್ ಇಶ್ಯೂಸಿಗೆ ಸಂಬಂಧಪಟ್ಟಂಥ ಒಂದು ಬ್ಯೂಟಿಫುಲ್ ವೀಡಿಯೋ ಮಾಡಿದ್ದೀನಿ ಅದರಲ್ಲಿ ನೋಡಿ ಭೂಮಿಯ ಆಲ್ಬಿಡೋ ಸಾಮರ್ಥ್ಯ ಅಂದರೆ ಏನು ಅನ್ನೋದನ್ನು ನೀವು ಇಲ್ಲಿ ಕಾಮೆಂಟ್ಸ್ ಮಾಡಿ ಸ್ನೇಹಿತರೆ ಕಮೆಂಟ್ಸ್ ಮಾಡಿದಾಗ ನಿಮಗೇನಾರ ಆನ್ಸರ್ ಎಕ್ಸಾಕ್ಟಾಗಿ ನನಗೆ ಹೆಚ್ಚು ಕಮೆಂಟ್ಸ್ ಮಾಡಿದಾಗ ಆನ್ಸರ್ ಏನು ಕರೆಕ್ಟಾಗಿ ಯಾರು ಹೇಳ್ತೀರಾ ಬಟ್ ಆ ಪರ್ಫೆಕ್ಟ್ ಆನ್ಸರ್ ಯಾರ್ದಿರತ್ತೆ ಅವ್ರಿಗೊಂದು ಸೂಕ್ತವಾಗಿರ್ತಕ್ಕಂಥ ಬಹುಮಾನ ಶಂಕರ ಅಕಾಡೆಮಿಯಿಂದ ನಿಮಗೆ ಸಿಗತ್ತೆ ಅಂತ ಹೇಳ್ತಾ ಭಗವಂತ ನಿಮಗೂ ನಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ಶಂಕರ ಅಕಾಡೆಮಿಗೆ ನಿಮ್ಮದು ಸಹಕಾರ ಇರಲಿ ನಮಸ್ಕಾರ